ಭಾಳ ಖುಷಿ ಇದೆ, ಒಂದು ಹೆಮ್ಮೆ ಇದೆ, ಜನ ಈ ಥರ ಒಂದು ರಿಸೀವ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಹೆಮ್ಮೆ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ವಿ, ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಆದರೆ ಇಷ್ಟು ಮಟ್ಟಕ್ಕೆ ಇದ್ರೆ ರೀಚ್ ಆಗುತ್ತೆ, ಇಷ್ಟು ಮಟ್ಟಿಗೆ ತೊಗೊಂತಾರೆ ಅಂತನ್ನೋದು ನಿಜವಾಗ್ಲೂ ನನಗೂ ಆ ಗೆಸ್ಸಿಂಗ್ ಇರಲಿಲ್ಲ. ಸೊ ಇದೆಲ್ಲನೂ ಒಂದು ಇಡೀ ಟೀಮಾಗಿ ಪಟ್ಟಂಥ ಒಂದು ಶ್ರಮ. ಈ ಸಿನಿಮಾ ನನಗೆ ಇವತ್ತಲ್ಲ, ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡಾಗ ದರ್ಶನ್ ಸರ್ ಯಾವತ್ತು ಈ ಕತೆ ಒಪ್ಕೊಂಡ್ರು, ಈ ಸಿನಿಮಾ ಅವತ್ತು ಗೆದ್ದಿದ್ದು. ಯಾಕಂತಂದ್ರೆ ಈ ಥರ ಕತೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ನಿಜವಾಗ್ಲೂ ಒಂದು ನಾವೇನು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ ಆ ಥರದೊಂದು ಬೇಕಾಗಿತ್ತು. ಸೊ ದರ್ಶನ್ ಸರ್ ಅದು ಮಾಡಿದ್ರು. ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫೆಟರ್ನಿಟಿ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವರು ಬಂದು ಸಿನಿಮಾ ನೋಡಿ, ಯಾವತ್ತು ಹೊರಗಡೆಯವ್ರು ಯಾರು ಏನೇ ಅಂತಂದ್ರೆ ನಮ್ಗೊಂದು ಆಸೆ ಇರುತ್ತೆ ನಮ್ಮ ಮನೆಯವ್ರು ನಮ್ಮ ಬೆಂತಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ. ಸೊ ಇವತ್ತು ಅದು ನಡೆದಿದೆ. ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್, ಯಾಕಂತಂದರೆ ನೀವು ಅಲ್ಲಿ ಕೆಲವಾರು ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ, ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ, ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ. ನಾವು ಎಷ್ಟು ಸತಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಏನೋ ಬ್ಲ್ಯಾಂಕ್ ಆದೆ ಅಂತಂದರೆ ಅದನ್ನು ನೋಡ್ತೀನಿ, ನಾನು ನೋಡಿದಾಗ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಏನೋ ಒಂದು ಆಲೋಚನೆ ಬರುತ್ತೆ. ಸೊ ಅಂಥ ಉಪ್ಪಿ ಸರ್ ಇವತ್ತು ಬಂದು ನನಗೆ ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದು, ನಮ್ಮ ತಂದೆಯವ್ರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು. ಸೊ ಇವತ್ತು ಅವ್ರುಗಳೆಲ್ಲ ಈ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಇವತ್ತಿಗೆ ಆಯ್ತಪ್ಪ ಈ ಸಿನಿಮಾ ನಾನು ಮಾಡಿದ್ದೆ ಒಂದು ಧನ್ಯ ನಾನು ಅಂತ ಅನ್ಸೋದು ನನಗೆ ಇವತ್ತಾಯ್ತು. ಜನ ಖುಷಿ ಪಡ್ತಾ ಇದ್ದಾರೆ, ಫ್ಯಾನ್ಸ್ ಖುಷಿ ಪಡ್ತಾರೆ, ಎಲ್ಲ ಖುಷಿ ಹೌದು, ಬಟ್ ನಮ್ಮ ಮನೆಯವ್ರು ಇವತ್ತು ನನ್ನ ಬೆಂತಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬಹಳ ಖುಷಿ ಆಗ್ತಿದೆ. ಸೊ ಅವ್ರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕೆ ಸರ್. ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟ್. ನಾವು ಯಾರು ನಾನು ಮಾಸ್ತಿ ಯಾವಾಗಲೂ ನಾವು ಮಾತಾಡ್ಬೇಕು ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಅಂತ ಮಾತಾಡ್ತಿರ್ತೀವಿ. ಯಾಕೆ ಅಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ 11 ಜನ ಆಟಗಾರರಲ್ಲ ಸರ್, ಬೆಂಚಲ್ಲಿ ಕೂತಿರೋ 4 ಜನ ಸೇರಿಸಿ 15 ಜನ ಆಟಗಾರ ಆಡಿದ್ರೇ ಒಂದು ಟೀಮ್ನ ಗೆಲ್ಲಕ್ಕಾಗೋದು. ಯಾವತ್ತು ಒಬ್ಬ ಕ್ಯಾಪ್ಟನಿಂದ ಗೆಲ್ಲತ್ತೆ ಅಂದರೆ ನಿಜವಾಗ್ಲೂ ಅದು ಸುಳ್ಳು. ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡಿದು ಜಡೇಶ್ ನಿಂದ ಟ್ರಾವೆಲ್ ಮಾಡಿದಾಗಿಂದ ಹಿಡಿದು ಮಾಸ್ತಿಗೆ ನಾವು ಡೈಲಾಗ್ಸ್ ಬರ್ಸ್ದಾಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು. ನಮಗೆ ಇದನ್ನು ಒಳ್ಳೆ ಸಿನಿಮಾ ಮಾಡಬೇಕು, ಬೇರೆ ಏನು ಕರಪ್ಟ್ ಇರಲಿಲ್ಲ ಮೈಂಡಲ್ಲಿ, ನಮಗೇನು ಬೇರೆ ದುರಾಲೋಚನೆಗಳಿರಲಿಲ್ಲ. ಸೊ ಒಂದು ಒಳ್ಳೆ ಥಾಟು, ಒಂದು ಒಳ್ಳೆ ಪ್ರೋಸೆಸ್ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾನೆ ಅದಕ್ಕೆ. ಅದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ಬೋದು, ಅವ್ನ ಪೋರ್ಷನ್ ಬಂದಾಗ ಅವ್ನು ಅದನ್ನು ಶಕ್ತಿ ಮೇಲೆ ಟ್ರೈ ಮಾಡಿದ್ದಾನೆ. ಹರಿ ಸರ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ದರೂ ಕೂಡ ನಮ್ಮ ಪಿಕ್ಚರ್ ಇದು ಮಾಡಿಕೊಡಿ ಹರಿ ಸರ್ ಅಂತ ಅಂದಾಗ ಪ್ರೀತಿಯಿಂದ ಬಂದು ಅದ್ಭುತವಾದ ರೀರೆಕಾರ್ಡಿಂಗ್ನ ಮಾಡಿಕೊಟ್ರು. ನಮ್ಮ ಎಡಿಟರ್ ಪ್ರಕಾಶ್ ಅವರಂದ್ರು ಸರ್ ನೀವು 3 ಅವರ್ ಇದ್ರೂ ಸಿನಿಮಾ ನೋಡ್ತಾರೆ ಸರ್ ಜಡ್ಜ್ಮೆಂಟ್, ಅವನು ಫಸ್ಟ್ ಜಡ್ಜ್ಮೆಂಟ್ ತೊಗೊಂಡಿದ್ದ ನನಗೆ, ನೀವು ಧೈರ್ಯವಾಗಿರಿ ಸರ್ ಇದನ್ನು ಅಂತ ಅಂದ್ಬಿಟ್ಟು ಹೇಳಿದಂಥವ್ರು. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸ್ ನಾನು ಈ ಟೈಮಲ್ಲಿ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವ್ರನ್ನ ಕೂಡ ನೆನೆಸ್ಕೋತೀನಿ. ಯಾಕಂತಂದರೆ ಇವತ್ತು ಎಲ್ಲ ಕಡೆಯೂ ಈ 3 ಫೈಟ್ಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ. ಸೊ ಅವರಷ್ಟು ಬ್ಯುಸಿ ಇದ್ದರೂ ಕೂಡ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಕತೆನ ಕೇಳಿಕೊಂಡು ಕತೆ ಒಳಗಡೆನೆ ಅವರು ಒಂದು ಎಮೋಷನ್ಸ್ನ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿಕೊಟ್ರು. ಸೊ ಪ್ರತಿಯೊಂದು ಚಿಕ್ಕ ಚಿಕ್ಕ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಸೆಟ್ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು, ಇಟ್ಸ್ ಟೋಟಲ್ 15 ಜನದ ಒಂದು ಟೀಮ್ ಏನಿದೆಯಲ್ಲ ಆ ಟೀಮ್ನ ಗೆಲುವು ಅಂತ ಹೇಳ್ತೀನಿ. ಯಾರು ಒಬ್ಬೊಂದು ಗೆಲುವು ಖಂಡಿತವಾಗಲಿಲ್ಲ. ಸೊ ಇದೆಲ್ಲದಕ್ಕೂ ರಾಕ್ಲೈನ್ ಸರ್ ಒಂದು ತುಂಬ ಅವರೊಂದು ಎಕ್ಸ್ಪೀರಿಯನ್ಸ್ ನಮಗೆ ಹೆಲ್ಪ್ ಆಯಿತು. ಅವ್ರು ಇಷ್ಟು ಸಿನಿಮಾಗಳು ಮಾಡಿರೋದು, ಅವರು ನಮ್ಮನ್ನ ಕೆಲಸ ಈಸಿ ಮಾಡ್ತಾರ ಮಾಡಿಕೊಟ್ರು. ಸೊ ಇದೇನು ಒಂದು ಸಕ್ಸಸ್ ಸಿಕ್ಕಿದೆ. ಯಾವತ್ತಿಗೂ ಸಕ್ಸಸ್ಗೆ ನನಗೆ ಗೊತ್ತಿದ್ದಂಗೆ ಲಕ್ಷ್ಮಿ, ಇಟ್ ಈಸ್ ಹ್ಯಾಸ್ ಟು ಬಿ ಎ ಟೀಮ್ ವರ್ಕ್. ಒನ್ ಮ್ಯಾನ್ ಶೋ ಅಲ್ಲಿ ಯಾವತ್ತೂ ಸಿನಿಮಾಗಳು ಗೆದ್ದಂಗೆ ನನಗೆ ಗೊತ್ತಿಲ್ಲ. ಸೊ ಯಾವತ್ತೊಂದು ತಂಡ ಅದ್ಭುತ ಕೆಲಸ ಮಾಡುತ್ತೆ ಅವಾಗ ಸಿನಿಮಾ ಗೆದ್ದಿದ್ದು. ಅಲ್ಲ ಇವತ್ತು ಸಿನಿಮಾ ನಾವು ಇವಾಗ ಓ ಟಿ ಟಿಗಳ ಸಿನಿಮಾ ನೋಡ್ತಿದ್ದೀವಿ, ಎಲ್ಲ ಬೇರೆ ಭಾಷೆಗಳ ಫಿಲಮ್ ನೋಡ್ತೀವಿ, ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಸಿನಿಮಾ ನೋಡ್ತೀವಿ, ಅದೆಲ್ಲ ಇವತ್ತು ಸಬ್ ಟೈಟಲ್ಸ್ ನೋಡಿ ತಿಳ್ಕೊತಾ ಇದ್ದೀವಿ, ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ ಕೇಳಿ ನೋಡ್ತಾ ಇದ್ದೀವಿ. ಕತೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ, ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರನೇ ಪ್ರಯೋಗ ಮಾಡಬೇಕು. ಸೊ ಸಬ್ ಟೈಟಲ್ಸ್ ಇರೋದ್ರಿಂದ ಆಲ್ರೆಡಿ ನಮಗೆ ಬಾಂಬೆಯಿಂದ ಕಾಲ್ಗಳು ಬರ್ತಿದೆ, ಅಲ್ಲೆಲ್ಲ ವಿತ್ ಕನ್ನಡ ವರ್ಷನೇ ನೋಡಿದ್ದಾರೆ. ಅದು ಒಂದು ಖುಷಿ ಇದೆ ನನಗೆ, ಕನ್ನಡ ವರ್ಷನೇ ನೋಡ್ತಾ ಇದ್ದಾರೆ ಎಲ್ಲರೂ ಅನ್ನೋದು ಒಂದು ಖುಷಿ ಇದೆ. ಇವಾಗ ನಮ್ಮ ತೆಲುಗು ತಮಿಳು ಇದೆಲ್ಲ ಕೇಳಕ್ಕೆ ಶುರು ಮಾಡಿದ್ದಾರೆ, ಕೊಡಿ ಸರ್ ನಾವು ಡಬ್ಬಿಂಗ್ ಮಾಡಿ ನಮ್ಮ ರಿಲೀಸ್ ಮಾಡ್ತೀವಿ ಅಂತ. ಸೊ ರಾಕ್ಲೈನ್ ಸರ್ ಅದ್ರದ್ದು ಪ್ರೊಸೆಸ್ಸಲ್ಲಿದ್ದಾರೆ, ನಾವು ಫಸ್ಟೇ ಪ್ರಿಪೇರ್ ಆಗಿದ್ವಿ, ನಾವು ಡಬ್ಬಿಂಗ್ ಮಾಡ್ತೀವಿ ಮಾಡಿ ಇಟ್ಕೊಳ್ಳೋಣ ಅಂತಲೇ ಒಂದು ರೆಡಿ ಇತ್ತು ನಮ್ಮ ಹತ್ರ ಇನ್ ಕೇಸ್ ಈ ಥರದ ಏನೋ ಬರುತ್ತೆ ಅಂತಂದಾಗ. ಸೊ ಅದ್ರದ್ದು ಮಾತುಕತೆ ನಡೀತಾ ಇದೆ. ಎನಿ ಟೈಮ್ ಅಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತಾರೆ ಈ ಪಿಕ್ಚರ್ ತೆಲುಗಲ್ಲಿ ರಿಲೀಸ್ ಮಾಡೋದಕ್ಕೆ, ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬಂದಿದೆ. ಸೊ ಎನಿ ಟೈಮ್ ಅದು ಅಫಿಷಿಯಲ್ ಆಗಿ ಆಗ್ಬೋದು.
ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹಿಂಗೆ ನನಗೆ ಯಾರಿಗಾರು ನೀವು ಕೇಳಿದವರು ಒಂದು ಅಭಿಮಾನ ಸರ್ ನಮ್ಮ ಕನ್ನಡದ ಮೇಲೆ ಒಂದು ಅಭಿಮಾನ ಅಂತ ಅನ್ಕೊಳ್ಳಿ ಒಂದು. ಅಲ್ಲ ನಾನು ಹೇಳ್ದಂಗೆ ನಾವು ತುಂಬಾ ರೂಟೆಡ್ ಆಗಿ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಷ್ಟೇ. ಹಾಗೇನು ಹೇಳಿದ್ವಿ ಗೊತ್ತಾ, ನಾವು ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಆಕ್ಟರ್ ಇನ್ನೊಂದು ಲ್ಯಾಂಗ್ವೇಜ್ ಮಾಡೋ ಪರವಾಗಿಲ್ಲ, ಇಲ್ಲಿ ಜಗಪತಿ ಬಾಬು ಒಬ್ಬರೇ ನಾನು ಅಕಾಮಡೇಟ್ ಮಾಡಕ್ ಆಗಿದ್ದು, ಅದು ಬಿಟ್ಟರೆ ಬೇರೆ ಎಲ್ಲ ನಮ್ಮ ಆಕ್ಟರ್ಸೇ ಇರಬೇಕು, ನಮ್ಮಿದೇ ಇರಬೇಕು, ಒಂದು ಹಾರ್ಡ್ ಕೋರ್ ಕನ್ನಡ ಪಿಕ್ಚರ್ ಅನಿಸ್ಬೇಕು ಸರ್. ಇದು ಓಕೆ ಪ್ಯಾನ್ ಇಂಡಿಯಾ ಅದು ಅದಕ್ಕೂ ರೆಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಒಂದು ಹಾರ್ಡ್ ಕೋರ್ ಇರುತ್ತೆ ಗೊತ್ತಾ, ಇದು ನಮ್ಮ ಪಿಕ್ಚರ್ ರೀ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ ಆ ಒಂದು ಫೋರ್ಸ್ ಬರಬೇಕು ಅಂತ ನಮಗೆಲ್ಲ ಇಡೀ ಟೀಮ್ ಆಗಿದ್ದು. ಸೊ ಇವತ್ತಿಗೋಷ್ಟು ನಮ್ಮ ಮಣ್ಣಿನ ಕತೆ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ ಖಂಡಿತವಾಗ ಎಲ್ಲರೂ ನೋಡಿ ಅಂತಾನೆ. ಇವತ್ತು ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು? ಎಂಟೈರ್ ಇಂಡಿಯಾದಲ್ಲಿ ನೋಡ್ಲಿಲ್ವಾ ಸಿನಿಮಾನ? ದುನಿಯಾ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು? ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ. ಸೊ ಹಂಗೆ ಸಿನಿಮಾಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ, ಅದು ರೀಚ್ ಆಗ್ಬೇಕು ಅಂತಿದ್ರೆ 100% ಹೆಚ್ಚಾಗ. ಇನ್ನ ಒಂದು ವಾರ ಫಸ್ಟ್ ಬರ್ತೀನಿ ಅದು ತುಂಬಾ ಇನ್ನ ಲೇಟ್ ಸಖತ್ ಲೇಟ್ ಅದು. ಹೌದು ಅದು ತುಂಬಾ ಲೇಟ್ ಅದು ಅಂತ ನಮಗೆ ಆಲ್ಮೋಸ್ಟ್ 100 ಡೇಸ್ ಆಗ್ಬೇಕು ಅದಕ್ಕೆಲ್ಲ. ಸೊ ಇವಾಗ ಇಲ್ಲ ಇಲ್ಲ ಇದಕ್ಕೆ ಆಗಿಲ್ಲ, ಇದು ನಮ್ದು ಇರಲಿಲ್ಲ, ನಮ್ದು ಇನ್ನು ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಏನೋ ಆಗಿ ಅದೆಲ್ಲ ಆದ್ರೆ ಅದಾಗಿ ಒಂದು 100 ಡೇಸ್ ಆದ್ಮೇಲೆ. ಹೌದು ಹೌದು ಹೌದು. ಥ್ಯಾಂಕ್ ಯು ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ರಿಲೀಸ್ಗೆ ಮುಂಚೆ ಒಂದು ವಾರಕ್ಕೆ ಮುಂಚೆನೆ ಹೇಳಿದ್ದೆ, ಈ ಚಿತ್ರ ಬಿಡುಗಡೆ ಆದರೆ ತುಂಬ ಚರ್ಚೆಗೊಳಗಾಗುವಂಥ ಕಂಟೆಂಟ್ ಇದೆ ಅಂತ. ಸೊ ಅದು ನಾವು ರಿಲೀಸ್ ಆದಮೇಲೆ ಅದು ಗೊತ್ತಾಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಬರ್ಕೊತಾ ಇದ್ದಾರೆ. ನನಗೆ ಅವ್ರ ರಿಪೋರ್ಟ್ ಏನಾದರೂ ಬರೀಲಿ, ಪಾಸಿಟಿವ್ ಆಗಿ ಬರೀತಾ ಇದ್ದಾರೆ, ಆದರೆ ಅವ್ರ ಬೆರಳು ತುದಿಯಲ್ಲಿ ಕನ್ನಡ ಬರ್ತಿದೆಯಲ್ಲ ಅನ್ನೋದು ತುಂಬ ಖುಷಿ. ಇದು ನಿಜಕ್ಕೂ ನಾವು ಕನ್ನಡಿಗರ ಪರವಾಗಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅಷ್ಟೇ, ಇದು ಪಕ್ಕಾ ಕನ್ನಡಿಗರ ಗೆಲುವು. ಈ ಚಿತ್ರದ ಲೈನೇ ಅದು, ಕಾಟೇರ ಅನ್ನೋ ಕ್ಯಾರೆಕ್ಟ್ರು ಒಲೆಮಾರಿ ತಂದಾಗ ಊರು ಒಳ್ಳೇದಾಗುತ್ತೆ ಅಂತ. ಸೊ ದರ್ಶನ್ ಸರು ಕಾಟೇರ ಪಾತ್ರದಲ್ಲಿ ಅಭಿನಯಿಸಿ ಏನು ಕಾಟೇರ ಚಿತ್ರ ಮಾಡಿದ್ದಾರೆ, ಸೊ ಅವ್ರನ್ನ ತಡೆಯೋದಕ್ಕೆ ಪರಭಾಷಾ ಅವಳಿ, ಚಿತ್ರಮಂದಿರದ ಸಮಸ್ಯೆ, OTT ಇದೆಲ್ಲ ಇದ್ರೂ ಕಾಟೇರ ಒಲೆಮಾರಿ ತಂದು ಇಡ್ತಾರಲ್ಲ ಆ ಥರ ನಿಮ್ಮ ಮುಂದೆ ಕಾಟೇರ ತಂದಿಟ್ಟಿದ್ದೀವಿ. ಸೊ ತುಂಬಾ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಅಂಜನ್ ಥರದ್ದು ಒಂದು ತಮಿಳು ಸೆಂಟ್ರ್ ತೆಲುಗು ಸೆಂಟ್ರಲ್ಲೆಲ್ಲ ಕನ್ನಡದ ಫ್ಯಾಮಿಲಿಗಳು ಪಿಕ್ಚರ್ ನೋಡ್ತಾ ಇದ್ದಾರೆ. ಸೊ ಮೌತ್ ಟಾಕ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಿಮ್ಗಳ ಮೂಲಕನೂ ತುಂಬಾ ಹೆಲ್ಪ್ ಆಗ್ತಾ ಇದೆ ನಮ್ಮ ಟೀಮ್ಗೆ. ಮತ್ತು ಕಾಟೇರ ನಾವು ಯಾವಾಗಲೂ ಹೇಳ್ತೀವಿ, ಇದು ಕನ್ನಡಿಗರ ಚಿತ್ರ, ಕನ್ನಡಿಗರ ಗೆಲುವು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು ಇತಿಹಾಸ ಅಂತಲೇ ಹೇಳಿದೆ, ನಾನು ಮೊದಲೇ ಹೇಳ್ತಾ ಇದ್ದೆ, ಇದು ಯಾವುದೋ ಟ್ರೆಂಡಿಗೆ ಬಂದು ಹೋಗುವಂಥ ಕತೆ ಅಲ್ಲ, ಒಂದು ಸಾರ್ವಕಾಲಿಕ ಕತೆ, ಅಂದರೆ ಒಂದು ಬದುಕಿನ ಕತೆ, ರೈತನ ಕತೆ, ಒಂದು ಹೋರಾಟದ ಕತೆ ಅಂತ ಹೇಳಿದ್ದೆ. ಸೊ ನಿಮಗೆ ಇವಾಗಲೇ ಎಲ್ಲ ಗೊತ್ತಿರುತ್ತೆ ನಾವು ಏನು ಹೇಳಿದ್ದು ಅದೇ ಆಗಿದೆ ಅಂತ. ಮತ್ತು ಇದೊಂದು ಹೇಳ್ದೇನೆ, ಎಷ್ಟೋ ಸಿನಿಮಾಗಳು ಒಂದು ನಾವೆಲ್ ಇಟ್ಕೊಂಡು ಮಾಡ್ತೀವಿ, ಬಟ್ ಈ ಸಿನಿಮಾ ಒಂದು ನಾವೆಲ್ ಬರಿಬೋದು ಅಂತ ಹೇಳೋಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇದು ಎಷ್ಟೋ ವಿಷಯಗಳು ಒಂದು 70ರ ದಶಕದಲ್ಲಿ ಎಸ್ಪೆಷಲಿ ಉಳುವನ ಒಡೆಯ ಮತ್ತು ಜಾತಿ ವ್ಯವಸ್ಥೆಯನ್ನು ನಾವು ರಿಸರ್ಚ್ ಮಾಡಿದ್ದು, ಅಂದರೆ ಎಷ್ಟೋ ಕಾದಂಬರಿಗಳನ್ನ ಓದಿದ್ದು, ಈ ಉಳುವನ ಒಡೆಯನ ಕಾಗೋಡು ಹೋರಾಟನ ಅದನ್ನು ತುಂಬ ರಿಸರ್ಚ್ ಮಾಡಿ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಳವಡಿಸ್ಕೊಂಡಿರೋದು, ಮತ್ತು ಈ ಜಾತಿ ವ್ಯವಸ್ಥೆನ ಕುಮ್ಮಿ ವೀರಭದ್ರಪ್ಪ ಅವ್ರದ್ದು ನಾವೆಲ್ಗಳನ್ನು, ಭೈರಪ್ಪ ಅವ್ರದ್ದು ತುಂಬ ಕಾದಂಬರಿಗಳನ್ನು ಓದಿ ಒಂದೊಂದು ಪಾಯಿಂಟ್ ಆ ಎರನ ಡೈಜೆಸ್ಟ್ ಮಾಡ್ಕೊಂಡು ಮಾಡಿರುವಂಥ ಒಂದು ಸಬ್ಜೆಕ್ಟ್ ಇದು. ಸೊ ಒಲೆಮಾರಿನ ಒಂದು ಪಾಯಿಂಟ್ ಆದರೆ ಇನ್ನೂ ಉಳಿದ ಪಾಯಿಂಟನ್ನು ತುಂಬ ರಿಸರ್ಚ್ ಮಾಡಿ ಒಂದು ದೇಸಿ ಮಣ್ಣಿನ ಕತೆ ಮಾಡಿದ್ದೀವಿ. ಅದಕ್ಕೆ ಇಷ್ಟು ಎಲ್ಲರೂ ಎಮೋಷ್ನಲ್ ಆಗಿ ಒಂದು ಕನೆಕ್ಟ್ ಆಗೋಕ್ಕೆ ಈ ನಮ್ಮ ಹಾರ್ಡ್ ವರ್ಕು ಇದೇ ಕಾರಣ. ಇದು ಮತ್ತೊಂದು, ಇದು ಒಂದು ಕನ್ನಡ ಮೂವಿ, ಕನ್ನಡ ನೆಲದ ಮೂವಿ, ಎಲ್ಲರೂ ಇದೇ ಥರ ಪ್ರೋತ್ಸಾಹಿಸಿ. ಇದು 2024 ಒಂದು ಒಳ್ಳೆ ಬಿಗಿನ್ ಆಗಿದೆ, 23 ನಾವು ಅಂದ್ಕೊಂಡಷ್ಟು ಆಗಿಲ್ಲ ಕನ್ನಡ ಮೂವಿ, 24 ಇನ್ನು ಸ್ಟಾರ್ಟ್ ಆಗಿದೆ. ನಾವು ಆಲ್ರೆಡಿ ಪೋಸ್ಟರ್ ಬಿಟ್ಟಿದ್ವಿ, ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ. ಇವಾಗ ಬಾಸ್ ಒಂದು ಜವಾಬ್ದಾರಿ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ, ನಾವೆಲ್ಲ ಹಿಂದೆ ಹೋಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮೂವಿಗಳನ್ನ ಮಾಡೋಣ, 2024 ಮತ್ತೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡೋಗೋಣ ಅಂತ ಇದ್ರ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು. ಹೇ ಹೇ ಹೇ
ನಮ್ಮ ಅಜ್ಜಿಗೆ ಸೇರ್ಬೇಕು, ನಮ್ಮ ಅಜ್ಜಿಗೆ ಸೇರ್ಬೇಕು ಅಷ್ಟೇನೆ, ನಮ್ಮ ಅಜ್ಜಿಗೆ ಸೇರ್ಬೇಕು. ಯಾಕಂದ್ರೆ ಅವರು 105 ವರ್ಷ ಬದುಕಿದ್ರು, ಅವ್ರು ನನ್ನ ಚಿಕ್ಕವನಿದ್ದಾಗ ಈ ಒಲೆಮಾರಿ ವಿಚಾರನ ಹೇಳಿದ್ರು. ಅದು ಇವತ್ತು ಆ ಒಲೆಮಾರಿ ಚಾಲೆಂಜ್ನ ಚಾಲೆಂಜಿಂಗ್ ಸ್ಟಾರ್ ಜೊತೆ ಹಂಚ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಸೂಕ್ತ ಇದು, ಅವ್ರ ಪಾತ್ರನ ಎಷ್ಟು ನಿರ್ವಹಿಸಿದ್ರೆ ಅಂದರೆ ಎಲ್ಲರೂ ಹೇಳ್ತಾರೆ ಹೇಗೆ ಸಾಧ್ಯ ಒಂದು ದರ್ಶನ್ ಸರ್ ಕಾಣಲಾರ್ದೆ ಒಂದು ಕಾಟೇರ ಕಾಣ್ತಾನೆ ಅಂತ. ಯಾಕಂದರೆ ನಾವು ಸಬ್ಜೆಕ್ಟ್ಗೆ ಬರ್ತಿದ್ದೀವಿ, ಬಾಸ್ ಕೂಡ ಅದು ಸಬ್ಜೆಕ್ಟ್ಗೆ ಅವ್ರಿಗೇನು ಬೇಕೋ ಆ ಪಾತ್ರಕ್ಕೆ ಮಾಡಿದಾಗ ಈ ಥರದ ಒಂದು ಅದ್ಭುತ ಸೃಷ್ಟಿಯಾಗಿದೆ. ಬಟ್ ನಾವು ತರುಣ್ ಸರ್ ಅಂದ್ಕೊಂಡಿದ್ದೇನೆಂದರೆ ಇರೋದು 3 ಫೈಟು, ಬಟ್ ಪ್ರತಿ ಸೀನು ಆ ಟೆಂಪೋದಲ್ಲಿರಬೇಕು, ಅದೇ ಥರ ಚಾಲೆಂಜ್ ಬರಬೇಕು, ಅದೇ ಥರ ಒಂದು ಫೈಟ್ ಥರ ಇರಬೇಕು ಅಂದ್ಕೊಂಡಿದ್ವಿ. ಇವತ್ತು 3 ಅವರ್ಸ್ ಇದ್ರೂ ಯಾರು ಒಂದು ಮಿನಿಟು ಬೋರ್ ಇಲ್ಲದೆ ಹೇಳ್ತಾ ಇದ್ದಾರೆ, ತುಂಬ ಸೂಪರ್. ಅಂದರೆ ನಾವು ಆ ಥರ ಏನು ನಿರ್ಧಾರ ಮಾಡಿದ್ವೋ ಅದು ಇವತ್ತು ತೆರೆ ಮೇಲೆ ಕಂಡಿದೆ. ಎಲ್ಲರೂ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.